ಬಡ್ಕತಾನೆ ತಂದ್ಕಣ. ಹಲೋ ಕೆಂಗೆ ಗೌಡ್ರೆ. ನಮಸ್ತೆ ಸ್ವಾಮಿ. ನಮಸ್ತೆ. ಈಗ ನೋಡಿಪ್ಪ, ನಿಮ್ ಸ್ಥಿತಿನ ನೋಡಕ್ಕಾಗದೆ ನಿಮ್ ಭಾವನೆಗೆ ಹಳದನ್ನೆಲ್ಲ ಮರ್ತು ಬಿಡಿ ಅಂತ ತುಂಬಾ ಹೇಳಿದೆ. ಬನ್ನಿ ಇಲ್ಲಿಗೆ ಅಂತ ಹೇಳಿದ್ರೆ ಅವ್ರು ಸೊಪ್ಪಾಗ್ಲಿಲ್ಲ. ಇನ್ನು ನಿಮಗೆ ಗೊತ್ತಿರೋ ಹಾಗೆ ನಿಮ್ ತಂಗಿ ನಿಮ್ನೆಲ್ಲ ಅವ್ರ ಮನಸ್ಸಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಇನ್ನು ವಿಜಯ್ ರೀ, ಅವ್ರ ಮಗ, ಅವ್ನ್ ಯಾವ್ದೋ ಪ್ರಾಜೆಕ್ಟ್ಗೋಸ್ಕರ ಇಂಡಿಯಾಗೆ ಬಂದಿದ್ದೀನಿ, ಈಗ ಒಂದಷ್ಟು ದಿನ ಇಲ್ಲೇ ಇರ್ತಾನಂತೆ. ನಾನು ನಿಮ್ ಬಗ್ಗೆ ಅವನಿಗೆಲ್ಲ ಹೇಳಿದ್ದೀನಿ, ಅವನಿಗೂ ನಿಮ್ನೆಲ್ಲ ನೋಡ್ಬೇಕು ತುಂಬಾ ಆಸೆ ಇದೀರಿ. ಈಗ ನಾ ಹೇಗಾದ್ರೂ ಮಾಡಿ ನಿಮ್ ಮನೆ ಕಳ್ಸ್ಕೊಡ್ತೀನಿ. ಅಲ್ಲಲ್ಲ ಯಾರ್ರೇ, ನಾವ್ ನೋಡ್ರೆ ಗ್ರಾಮ ವಾಸ್ತವ್ಯ, ಅವ್ನ್ ನೋಡ್ರೆ ಪಾರಿನ್ನು. ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ, ನಿಮ್ ಆಸ್ತಿ ಈ ಜನರಲ್ಲಿ ನಿಮ್ ಕೈ ಸೇರೋದಿಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಹಂಗ್ ಮಾಡ್ಬೇಡಿ ನೋಡಿ. ಈಗೇನು ಅವ್ನ್ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಅಷ್ಟೇ, ಅವ್ನ್ ಬರ್ಲಿ ನಮ್ ಮನೆಗೆ. ಅವನಿಗೆ ನಾಟಿ ಕೋಳಿ ಸಾರು, ಕೈಮಾ ಉಂಡೆ, ಜಾಮೂನು, ಒಬ್ಬಟ್ಟು ಎಲ್ಲ ತಿನ್ಸಿ ಅವ್ನ ಪಾದ ನೆಲ ಕಿಕ್ಬಾರ್ದು. ಹಂಗ್ ನೋಡ್ಕೋತೀವಿ, ತಾಯಿ ತಾಯಿ ಮಗು ನೋಡ್ಕೊಳ್ಳಲ್ವೆ, ಹಂಗ್ ನೋಡ್ಕೋತೀವಿ. ಅವನ್ ಯಾವ್ದೇ ಕಾರಣಕ್ಕೂ ನನ್ ತಂಗಿ ನನ್ ಭಾವ ನೆನಪಾಗ್ಬಾರ್ದು, ಅಷ್ಟು ಖುಷಿಯಾಗಿರ್ಬೇಕು, ಹಂಗ್ ನೋಡ್ಕೋತೀವಿ. ನಾಳೆ ನಮ್ಮ ನನ್ ಮಗಳು ರೀನಾ ಜೊತೆಗೆ ವಿಜಯನ ನಿಮ್ಮೂರಿಗೆ ಕಳ್ಸ್ಕೊಟ್ಬಿಡ್ತೀನಿ. ಎಲ್ಲೇವ್ರು ಲಾಯರು 5 ಗಂಟೆ ಕರೆಕ್ಟ್ ಬಂದ್ಬಿಡ್ತಾರೆ, ಶಿಸ್ತಾಗಿರ್ಬೇಕು ಅಂತಂದ್ರು ಪತ್ತೇನೆ ಇಲ್ಲ. ಬರ್ತಂತಾಳ್ರಿ, ಯಾಕೆ ಅಷ್ಟೊಂದು ಅರ್ಜೆಂಟ್? ಫಾರಿನ್ ಅವರು ಫಾಸ್ಟ್ ಫಾಸ್ಟ್ ಆಗಿ ಬಂದ್ಬಿಡ್ತಾರೆ ಅಂತಂದ್ರಪ್ಪ, ಸುಳುವೇ ಇಲ್ಲ. ನೀವ್ ಹಾಕಿರೋ ತೇಪೆರೋಡಿಗೆ ಫಾಸ್ಟ್ ಆಗಿ ಬರೇ ಬರ್ತಾರೆ. ಬನ್ನಿ ಬನ್ನಿ. ಏನ್ರಿ ನಿಮ್ ತಂಗಿ ಮಗ ಹೀಗಿದ್ದಾನೆ ಸರ್? ಏನ್ರಪ್ಪ ಹೋದ್ರಪ್ಪ ಸಿಕ್ಕಿರಪ್ಪ ಮನೆ? ಈಗ ಕಾಂಪೌಂಡ್ ಒಳಗೆ ಬಂದ್ವಿ ಸರ್. ಹೇಗಿದೆ ಮನೆ? ದೊಡ್ಡ ಮನೆ, ಕೊಟ್ಟ ಆಸ್ಕು ದೊಡ್ಡದಿದೆ. ಸೋಲ್ ಆಗದ ಹಾಕಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ನೆನಪಿರಲಿ. ಪರದೇಶಿ ಕೇರ್ ಆಫ್ ಲಂಡನ್ ನೀನು. ಎಸ್ ಬಾಸ್. ತಂಗಿ ಮಗ ವಿಜಯ್. ನಮ್ ದೊಡ್ಡ ಚೆನ್ನೇಗೌಡರು ಮಗ ಇದ್ದಂಗೆ ಅವನಲ್ಲ. ಅಯ್ಯೋ ಏ ಬೆಳಗ್ರೆ ಬ್ಯಾಗಿಸ್ಕೊಳ್ಳಿ ಬಲ್ಗಾರಿಕಪ್ಪ.